ಸುಮಾರು ಎಲ್ಲ ಪ್ರಮುಖ ನಗರಗಳಲ್ಲಿ ನೈಟ್ ಕರ್ಫ್ಯೂವನ್ನು ಮಾಡಬೇಕು ಅಂತ ಹೇಳಿ ಪರಿಣಿತರ ವರದಿಯ ಆಧಾರದ ಮೇಲೆ ಹೋಮ್ ಮಿನಿಸ್ಟ್ರಿ ಡೈರೆಕ್ಷನ್ ಮೇಲೆ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಿದ್ದಾರೆ. ಕೋವಿಡು ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಹಲವಾರು ಕಠಿಣ ಕ್ರಮ ಅನಿವಾರ್ಯ ಇದೆ. ಅದರಲ್ಲಿ ನೈಟ್ ಕರ್ಫ್ಯೂ ಕೂಡ ಒಂದು. ನೈಟ್ ಕರ್ಫ್ಯೂದಲ್ಲಿ ಏನು ಈ ಕೋವಿಡ್ ಹರಡುವಂಥ ಒಂದು ಚೈನ್ ಇದೆ, ಆ ಚೈನನ್ನು ಬ್ರೇಕ್ ಮಾಡಬೇಕನ್ನುವಂಥ ದೃಷ್ಟಿಯಿಂದ ನೈಟ್ ಕರ್ಫ್ಯೂವನ್ನು ಎಲ್ಲಿ ಹೆಚ್ಚಿದೆ ಅದು ಬೆಂಗಳೂರಿಂದ ಹಿಡಿದು ಮಂಗಳೂರು, ತುಮಕೂರು, ಬೀದರ್ ಎಲ್ಲ ಕಡೆ ಎಲ್ಲೆಲ್ಲಿ ಪ್ರಮುಖ ನಗರಗಳಿದೆ ಅಲ್ಲಿ ನೈಟ್ ಕರ್ಫ್ಯೂ ಮಾಡಿದ್ದೇವೆ. ಜನರ ಸಾಮಾನ್ಯ ಇಡೀ ದಿವಸ ಸಾಮಾನ್ಯ ಚಟುವಟಿಕೆಗಳಿಗೆ ಯಾವುದೂ ತೊಂದರೆ ಆಗಲ್ಲ. ಬಹುಶಃ ಎಲ್ಲರೂ ಇದನ್ನು ಈ ಕೋವಿಡ್ ಆಗೋಗಿದೆ, ಈಗ ಮುಂದಕ್ಕೆ ಈ ಥರದ್ದು ಹೆಚ್ಚಿನ ಪ್ರಮಾಣ ಬರೋದಿಲ್ಲ ಅಂತೇಳಿ ಒಂದು ಅಭಿಪ್ರಾಯವನ್ನು ಪಟ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅಂತೇಳಿ ನನ್ನ ಭಾವನೆ. ಕೋವಿಡ್ನಲ್ಲಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರೂ ಮಾಸ್ಕನ್ನು ಯಾವಾಗಲೂ ಧರಿಸಬೇಕು ಅಂತ ಹೇಳಿ ಹಿಂದಿನಿಂದಲೂ ಹೇಳಿರ್ತಕ್ಕಂಥದ್ದು ಸಂಗತಿ, ಹೊಸದಾಗಿ ನಾವು ಏನು ಹೇಳ್ತಿಲ್ಲ. ಅದೇ ರೀತಿಯಲ್ಲಿ ತಮ್ಮ ಅಕ್ಕಪಕ್ಕದವರನ್ನು ನಾವು ರಕ್ಷೆಯನ್ನು ಮಾಡುವ ಸಲುವಾಗಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ಕೂಡ ನಾವು ಸ್ವಲ್ಪ ಕಡಿವಾಣ ಹಾಕಬೇಕು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಈಗ ನೈಟ್ ಕರ್ಫ್ಯೂ ಬಗ್ಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲೆಲ್ಲಿ ಜಾಸ್ತಿ ಜನರು ಸೇರಿದ್ದಾರೆ, ಕ್ರೌಡೆಡ್ ಪ್ಲೇಸಸ್ನಲ್ಲಿ ಇರ್ತಕ್ಕಂಥ ಕಡೆ, ಅಲ್ಲಿ ಕೂಡ ನಾವು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಲ್ಲ, ಅಲ್ಲಿ ಅದರದ್ದು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳು ಹಲವಾರು ಕಡೆ ಅದನ್ನು ಕ್ರಮವನ್ನು ಕೈಗೊಂಡಿದ್ದಾರೆ. ನೈಟ್ ಕರ್ಫ್ಯೂ ಘೋಷಣೆಯನ್ನು ಮಾಡಲಾಗಿದೆ, ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಪೊಲೀಸ್ನವರು ಮಾಡ್ತಾರೆ. ನನಗೇನೋ ಇದರಿಂದ ಪ್ರಯೋಜನ ಆಗ್ತದೆ ಅಂತ ನನಗೆ ಭರವಸೆ ಇಲ್ಲ. ಯಾರು ಇಷ್ಟ ಬಂದ ರೀತಿಯಲ್ಲಿ ಅವರು ಡಿಸಿಷನ್ಗಳನ್ನ ತಗೊಳ್ತಾ ಇದ್ದಾರೆ. ಈಗೇನೋ ಅದೆಲ್ಲ ಪೇಪರ್ ನೋಡಿದೆ, ಅಪೋಸಿಷನ್ ಪಾರ್ಟಿ ಆಲ್ ಪಾರ್ಟಿ ಕರೆದು ಮೀಟಿಂಗ್ ಮಾಡಿದೆ. ಈಗ ಯಾಕೆ ಆಲ್ ಪಾರ್ಟಿ ಬೇಕು ಅವ್ರಿಗೆ? ಎಲ್ಲ ಮಾಡಿ ದೇಶನ ರಾಜ್ಯನ ಎಲ್ಲ ಅನ್ಯಾಯ ಮಾಡಿ ಒಂದು ಕಡೆ ಜಾಗಟೆ ಉಡಿ ಅಂದ್ರು, ಒಂದು ಕಡೆ ದೀಪ ಹಚ್ಚಿ ಅಂದರು, ಎಲ್ಲ ಮಾಡಿದ್ವಲ್ಲ ನಾವು. ದೀಪ ಹಚ್ಚೋ ಜಾತಕ ಫಸ್ಟು ಅವರು 16,000-17,000 ಕೋಟಿ ರೂಪಾಯಿನ ಕೊಟ್ಟದನ್ನ ಪಟ್ಟಿ ಬಿಡುಗಡೆ ಮಾಡಲಿ, 20 ಲಕ್ಷ ಕೋಟಿನ ಯಾರಿಗೆ ಕೊಟ್ಟರು ಅಂತ ಹೇಳ್ಬಿಟ್ಟು ಫಸ್ಟ್ ಬಿಡುಗಡೆ ಮಾಡಲಿ. ಕೊರೋನಾ ಸಂದರ್ಭದಲ್ಲಿ ದಿ ಹೈಯೆಸ್ಟ್ ಕರಪ್ಷನ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ ಆಫ್ ಪೊಲಿಟಿ ಅಡ್ಮಿನಿಸ್ಟ್ರೇಷನ್ ನಡೆದಿದೆ. ಅದನ್ನು ಹೇಳಿ ಈಗ ಇಲ್ಲಿ ನಿಮ್ಮ ಡ್ರೈವರ್ಗಳು, ನೀವು ರಿಯಾಲಿಟಿ ಚೆಕ್ ಮಾಡಿ, ಸವಿತಾ ಸಮಾಜವ್ರ ರಿಯಾಲಿಟಿ ಚೆಕ್ ಮಾಡಿ, ನೇಗಿಯವ್ರ ರಿಯಾಲಿಟಿ ಟೆಚ್ ಮಾಡಿ. ನಾನು ನೇಗಿಯವ್ರನ್ನ ನಿನ್ನೆ ಮಾತಾಡಿದೆ, ನಾನು ಆ ಡ್ರೈವರ್ಗಳಿಗೆಲ್ಲ ಕೆಲವ್ರು ಮಾತಾಡಿದೆ, ಬಟ್ಟೆ ಒಗೆಯೋರ್ಗೆ ಮಾತಾಡಿದೆ, ಎಲ್ಲರಿಗೂ ನಾನು ಮಾತಾಡಿದೆ. ಒಬ್ಬರಿಗೂ 10 ರೂಪಾಯಿ 5,000 ಒಂದು ತಿಂಗಳದ್ದು ಕೊಡ್ತೀನಿ ಅಂತ ಹೇಳಿದ್ರು.